ಫ್ರೆಂಡ್ಸ್ ಕರ್ನಾಟಕ ಸರ್ಕಾರ ಆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ನ ಅಪ್ಲೈ ಅಪ್ಲಿಕೇಶನ್ ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಇಲ್ಲಿ ತನಿ ವಿಡಿಯೋದಲ್ಲಿ ನಾ ಹೇಗೆ ಹೊಸ ಸ್ಕಾಲರ್ಶಿಪ್ ನ ಹಾಕ್ಬೋದಂದ್ರೆ ನ್ಯೂ ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡೋದಂತ ವಿಡಿಯೋದಲ್ಲಿ ರಿನ್ಯೂವಲ್ ನ ಹೇಗ್ ಮಾಡ್ಬೇಕಂತ ತಿಳ್ಸ್ಕೊಡ್ತೀನಿ ಸೊ ರಿನ್ಯೂವಲ್ ಅಂದ್ರೆ ನೀವು ಲಾಸ್ಟ್ ಇಯರ್ ಏನಾದ್ರು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಈ ವರ್ಷ ಹೊಸ ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ರಿನ್ಯೂವಲ್ ಮಾಡಿದ್ರೆ ಸಾಕು ಸೊ ಅದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಹೇಗ್ ರಿನ್ಯೂವಲ್ ಮಾಡ್ಬೇಕಂತ ಇದಕ್ಕಿರೋದು ಎರಡು ಸ್ಟೆಪ್ ಮೇನ್ ಎರಡು ಸ್ಟೆಪ್ ಇದೆ ಫಸ್ಟ್ ಒನ್ ಹೌ ಟು ಅಪ್ಲೋಡ್ ಡಾಕ್ಯುಮೆಂಟ್ ಫಾರ್ ಈ ಅಟೇಷನ್ ಈ ಸ್ಟೆಪ್ ಗೋಸ್ಕರ ನೀವು ಪ್ರೀವಿಯಸ್ ವಿಡಿಯೋ ಓಕೆ ನಡೆಯುತ್ತೆ ನೆಕ್ಸ್ಟ್ ಸ್ಟೆಪ್ ಅಂದ್ಬಿಟ್ಟು ಲಾಗಿನ್ ಅಂಡ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಈ ವಿಡಿಯೋನ ನೋಡಬೇಕಾಗತ್ತೆ ಓಕೆ ಇದು ಯು ಆರ್ ಎಲ್ ಬಂದು ಈ ಯು ಆರ್ ಎಲ್ನ ಯೂಸ್ ಮಾಡಿ ನಾವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಇದನ್ನು ಆಲ್ರೆಡಿ ನಿಮಗೆ ಹಿಂದಿನ ಬ್ಲಾಗ್ನಲ್ಲಿ ಕೂಡ ತಿಳಿಸಿದ್ದೀನಿ ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ನೋಡಿ ಯೂಸ್ ಮಾಡ್ಕೋಬೋದು ಸೊ ಅಡ್ರೆಸ್ ಬಾರ್ನಲ್ಲಿ ನೀವು ಯು ಆರ್ ಎಲ್ನ ಟೈಪ್ ಮಾಡಿ ಯು ಆರ್ ಎಲ್ ಬಂದುಬಿಟ್ಟು ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಸೊ ಯು ಆರ್ ಎಲ್ನ ಟೈಪ್ ಮಾಡಿದ್ಮೇಲೆ ನಮ್ಮ ಹೋಮ್ ಪೇಜ್ ಬರುತ್ತೆ ಇದರಲ್ಲಿ ನಮಗೆ ನೀವು ಕ್ರಿಯೇಟ್ ಮಾಡ್ಬೇಕಾದ್ರೆ ಕ್ರಿಯೇಟ್ ಅಕೌಂಟ್ ಸ್ಟೂಡೆಂಟ್ ಲಾಗಿನ್ ಎಲ್ಲ ಮಾಡ್ತಿದ್ವಲ್ಲ ಸೊ ಇದರಲ್ಲಿ ನಾ ಆಲ್ರೆಡಿ ತಿಳ್ಸ್ಕೊಟ್ಟಿದೀನಿ ನಿಮ್ಗೆ ಹೇಗೆ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು ಲಾಗಿನ್ ಹೆಂಗಾಗಬೇಕು ಅಂತ ಸೊ ಅದನ್ನ ನೋಡಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿ ಲಾಗಿನ್ ಆಗಬಹುದು ಅಂಡ್ ಇದ್ರಲ್ಲಿ ಲಾಗಿನ್ ಆಗ್ಬೇಕಾದ್ರೆ ನೀವು ಪ್ರೀವಿಯಸ್ ಇಯರ್ನಲ್ಲಿ ಏನು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾಗ ನಿಮ್ಗೆ ಯೂಸರ್ ಐ ಡಿ ಅಂಡ್ ಪಾಸ್ವರ್ಡ್ ಸಿಕ್ಕಿರುತ್ತೋ ಅದೇ ಯೂಸರ್ ಐ ಡಿ ಪಾಸ್ವರ್ಡ್ ಪಾಸ್ವರ್ಡ್ನ ಯೂಸ್ ಮಾಡಿ ನೀವು ಇಲ್ಲಿ ಲಾಗಿನ್ ಆಗ್ಬೋದು ಸೊ ಇಲ್ಲಿ ನೋಡ್ಬೋದು ದಿಸ್ ಇಸ್ ಅ ಲಾಗಿನ್ ಪೇಜ್ ಇಲ್ಲಿ ನೀವು ಯೂಸರ್ ಐ ಡಿ ಪಾಸ್ವರ್ಡ್ ಅಂಡ್ ಕ್ಯಾಪ್ಚಾ ಅಪ್ಲೈ ಮಾಡಿ ನೀವು ಲಾಗಿನ್ ಆಗ್ಬೋದು ಇದಕ್ಕೆ ಲಾಗಿನ್ ಆಗಬೇಕಾದ್ರೆ ನೀವು ಪ್ರೀವಿಯಸ್ ಇಯರ್ನಲ್ಲಿ ಹಾಕಿರೋ ಸ್ಕಾಲರ್ಶಿಪ್ ಹಾಕಿದಾಗ ನಿಮ್ಗೊಂದು ಪಾಸ್ವರ್ಡ್ ಅಂಡ್ ಯೂಸರ್ ಐಡಿ ಡಿ ಸೊ ಅದನ್ನ ಯೂಸ್ ಮಾಡಿ ನೀವು ಲಾಗಿನ್ ಆಗ್ಬೇಕಾಗತ್ತೆ ಓಕೆ ಲಾಗಿನ್ ಆದೆ ಬರುತ್ತೆ ಈ ಪೇಜ್ ಬಂದ್ಮೇಲೆ ನಿಮ್ಗೆ ಇಲ್ಲಿ ನಾ ಮಾಡಬೇಕಾಗಿದ್ದು ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಇದರಲ್ಲಿ ನಾನು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಸೊ ನಾನೀಗ ಪೋಸ್ಟ್ ಮ್ಯಾಟ್ರಿಕ್ ಗೆ ಅಪ್ಲೈ ಮಾಡೋಕೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಚೆಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಪ್ರೀವಿಯಸ್ ಇಯರ್ದು ನಿಮ್ಗೆ ಏನೇನು ಸ್ಕಾಲರ್ಶಿಪ್ ಬಂದಿದೆಯಾ ಅನ್ನೋದ್ರ ಸ್ಟೇಟಸ್ ಗೊತ್ತಾಗುತ್ತೆ ಬಟ್ ರೈಟ್ ನೋ ಈ ಇಯರ್ದು ಸ್ಟೇಟಸ್ ಗೊತ್ತಾಗಲ್ಲ ಯಾಕಂದ್ರೆ ನೀವು ಇನ್ನೂ ಅಪ್ಲೈ ಮಾಡಿರಲ್ಲ ಸೊ ಅಪ್ಲೈ ಮಾಡಿದ್ಮೇಲೆ ಸ್ಕಾಲ ಈ ಇಯರ್ ಸ್ಕಾಲರ್ಶಿಪ್ ಲಿಸ್ಟ್ ಸ್ಟೇಟಸ್ ಕೂಡ ನಿಮ್ಗೆ ಗೊತ್ತಾಗುತ್ತೆ ಓಕೆ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಕ್ಲಿಕ್ ಮಾಡಿದ್ಮೇಲೆ ಈ ಪೇಜ್ ಬರುತ್ತೆ ಮೇನ್ಲಿ ಫೈವ್ ಸ್ಟೆಪ್ಸ್ ಇದೆ ಆಮೇಲೆ ಪ್ರಿವ್ಯೂ ಅಂಡ್ ಫೈನಲ್ ಸ್ಟೆಪ್ ಇದು ಇದು ಪ್ರೊಸೀಜರ್ ಫಾರ್ ಅಪ್ಲೈಯಿಂಗ್ ರಿನ್ಯೂವಲ್ ಮಾಡೋದಕ್ಕೆ ಪ್ರೊಸೀಜರ್ ಇರೋದು ಸ್ಟೆಪ್ ಒನ್ ಅಲ್ಲಿ ನೀವು ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿರ್ತೀರಾ ಅದು ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿರ್ತೀರಾ ಲೈಕ್ ನಿಮ್ದ್ ಜಿಲ್ಲೆ ಯಾವುದು ತಾಲ್ಲೂಕ್ ಯಾವುದು ನೀವು ಯಾವ ಯೂನಿವರ್ಸಲ್ ಯೂನಿವರ್ಸಿಟಿಲಿ ಸ್ಟಡಿ ಮಾಡ್ತಿದ್ದೀರಾ ಕಾಲೇಜ್ ನೇಮ್ ಯಾವ್ದು ಕೋರ್ಸ್ ಯಾವ್ದು ಮಾಡ್ತಿದ್ದೀರಾ ಅಂಡ್ ಕಾಂಬಿನೇಷನ್ ಯಾವ್ದಿದೆ ಯಾವ ಇಯರ್ನಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಲೆಟ್ರಲ್ ಎಂಟ್ರಿನ ಅಥವಾ ಅಡ್ಮಿಷನ್ ಹೇಗಿದೆ ನೆಕ್ಸ್ಟ್ ಅಡ್ಮಿಷನ್ ಇಯರ್ ಆಗಿದೆ ಹಾಸ್ಟೆಲ್ ಎಷ್ಟ ಫೀ ಎಟ್ ಕೊಟ್ಟಿದ್ದೀರಾ ಅಂಡ್ ಎಂಟರ್ ಟೋಟಲ್ ಫೀ ಅಮೌಂಟ್ ಬೇಡಿ ಫೀ ಫೀನಾ ಕಾಲೇಜ್ ನೀವು ಪೇ ಮಾಡಿದೀರ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಕೊಡ್ಬೇಕಾಗತ್ತೆ ಅಂಡ್ ಫೀ ಎಂಟ್ರ್ ಮಾಡಿದ್ಮೇಲೆ ನೀವು ಅದ್ರ ರಿಲೇಟೆಡ್ ಪಿ ಡಿ ಎಫ್ ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಇದನ್ನ ಅಪ್ಲೋಡ್ ಮಾಡಿದ್ಮೇಲೆ ಸೇವ್ ಅಂತ ಓದ್ತಿದ್ರೆ ಮುಗೀತು ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಅಂದರೆ ನೆಕ್ಸ್ಟ್ ಗೆ ಹೋಗ್ತೀವಿ ಆ ಸ್ಟೆಪ್ ಬಂದ್ಬಿಟ್ಟು ಸ್ಟೆಪ್ ಟು ಅಂತ ಸ್ಟೆಪ್ ಟೂ ನಲ್ಲಿ ಇಸ್ ಅ ಸ್ಟೂಡೆಂಟ್ ಐಫೋನ್ ಈ ಇನ್ಫಾರ್ಮೇಶನ್ ಬಂದ್ಬಿಟ್ಟು ನೀವು ಪ್ರೀವಿಯಸ್ ಇಯರ್ ತುಂಬಿರ್ತೀರ ಸೊ ಈ ನಲ್ಲಿ ನೀವು ತುಂಬ ಯಾವುದೇ ಇಲ್ಲ ಆ್ಯಂಡ್ ಇಲ್ಲಿ ನೀವು ಎಡಿಟ್ ಮಾಡ್ಬೇಕಂದ್ರೆ ಯಾವುದೋ ಆಪ್ಷನ್ ಇರಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಲಾಸ್ಟ್ ಇಯರ್ ನಲ್ಲಿ ಏನ್ ಕೊಟ್ಟಿರ್ತೀರೋ ಕೊಟ್ಟಿರ್ತಿರೋ ಈನ್ ಮಾತ್ರ ಇಲ್ಲಿ ನಿಮ್ಗೆ ಓಕೆ ಸ್ಟೆಪ್ ಟೂ ಆಯ್ತು ಈಗ ಬಂದ್ಬಿಟ್ಟು ಸ್ಟೆಪ್ ತ್ರೀ ಸ್ಟೆಪ್ ತ್ರೀ ನಲ್ಲಿ ಈ ಅಟಿಸ್ಟ್ರೇಷನ್ ಐ ಡಿ ಈ ಅಟಿಸ್ಟ್ರೇಷನ್ ಐಡಿ ಬಂದು ನೀವೇನು ಅಮೌಂಟ್ ನ ಫಿಲ್ ಮಾಡಿದ್ರಲ್ಲ ಅದಕ್ಕೊಂದು ಪಿ ಡಿ ಎಫ್ ಫಾರ್ಮ್ ನ ಕೊಟ್ಟಿರ್ತೀರ ಆ ಪಿ ಡಿ ಎಫ್ ಫಾರ್ಮ್ ಅಪ್ಲೋಡ್ ಡಾಕ್ಯುಮೆಂಟ್ ಮಾಡೋದಾಗಿ ಏನ್ ಮಾಡಿರ್ತಿರೋ ಅಲ್ಲಿಂದ ನೀವು ಇ ಅಟಿಸ್ಟ್ರೇಷನ್ ಆಫೀಸರ್ ಕಡೆಯಿಂದ ಅಟಿಸ್ಟ್ರೇಷನ್ ಮಾಡಿಸ್ಕೊಂಡಿರೋ ಪೇಜ್ನಲ್ಲಿ ನಿಮಗೆ ಒಂದು ಐ ಡಿ ಕೊಟ್ಟಿರ್ತಾರೆ ಸೊ ಆ ಐ ಡಿನ ಯೂಸ್ ಮಾಡಿಕೊಂಡು ನೀವು ಮುಂದಿನ ಸ್ಟೆಪ್ಗೆ ಸ್ಟೆಪ್ನ ಫಾಲೋ ಮಾಡ್ಬೋದು ಸೊ ಈಗ ಈ ರಿಜಿಸ್ಟೇಷನ್ ಐ ಡಿನ ಎಂಟರ್ ಮಾಡ್ತಿದ್ದೀನಿ ಓಕೆ ಆಮೇಲೆ ನೀವು ಗೆಟ್ ಡಾಟಾ ಮಾಡಿದ್ರೆ ಇದೆಲ್ಲ ಬರುತ್ತೆ ನೋಡ್ಕೊಳ್ಳಿ ಒಂದ್ಸಲ ಕರೆಕ್ಟ್ ಇದೆಯೋ ಅಂತ ಇಲ್ಲಿ ಏನು ನೀವು ಚೇಂಜ್ ಮಾಡೋಕೆ ಬರಲ್ಲ ಜಸ್ಟ್ ಅಷ್ಟೇ ಸೊ ಇದೆಲ್ಲ ಕರೆಕ್ಟ್ ಇದ್ರೆ ಸೇವ್ ಅಂತ ಎಂಟರ್ ಮಾಡಿ ಓಕೆ ಎಲ್ಲೂ ಕರೆಕ್ಟ್ ಇದೆ ಸೋ ನಾನೀಗ ಸೇವ್ ಅಂತ ಎಂಟ್ರಿ ಮಾಡ್ತಿದ್ದೀನಿ ಬಟ್ ಸರ್ವರ್ ಬಿಝಿ ಇದೆ ಅನಿಸುತ್ತೆ ಬರ್ತಿಲ್ಲ ಓಕೆ ಬಂತು ಸ್ಟೆಪ್ ತ್ರೀ ಮುಗೀತು ಈಗ ಬಂದ್ಬಿಟ್ಟು ಸ್ಟೆಪ್ ಫೋರು ಸ್ಟೆಪ್ ಫೋರ್ನಲ್ಲಿ ನಮಗಿರೋದು ಪೇರೆಂಟ್ ಅಕ್ಯುಪಿಕೇಶನ್ ವೆದರ್ ಸ್ಯಾಲ್ರಿ ಅಂದ್ರೆ ನಿಮ್ ಪೇರೆಂಟ್ಸ್ ಸ್ಯಾಲ್ರಿಡ್ ಇದಾರ ಇಲ್ವಾ ಅಂತ ಸೊ ಇದ್ರೆ ಹೌದು ಅಂತ ಇಲ್ಲ ಅಂದ್ರೆ ಇಲ್ಲ ಅಂತ ಎಂಟರ್ ಮಾಡ್ಬೇಕಾಗತ್ತೆ ಸೊ ನನ್ ಕೇಸ್ ನಲ್ಲಿ ನಾ ಇಲ್ಲ ಅಂತ ಇರೋದ್ರಿಂದ ನಾ ಇಲ್ಲ ಅಂತಾನೆ ಎಂಟರ್ ಮಾಡ್ತೀನಿ ಇದೆ ಅಂತ ಹೌದು ಅಂತ ಇದ್ರೆ ನೀವು ಹೌದು ಅಂತ ಎಂಟರ್ ಮಾಡಿ ನೀವು ಡಾಕ್ಯುಮೆಂಟ್ ನ ಕೊಡಬೇಕಾಗತ್ತೆ ಅಂದ್ರೆ ಸ್ಯಾಲ್ರಿ ಸರ್ಟಿಫಿಕೇಟ್ ನ ಕೊಡ್ಬೇಕಾಗತ್ತೆ ಇಲ್ಲ ಅಂತಿರೋದ್ರಿಂದ ಏನು ಬರಲ್ಲ ನೀವು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಾದ್ರೆ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಮೇಲೆ ಎಂಟರ್ ಮಾಡಿ ಸೊ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು ಓಕೆ ನೆಕ್ಸ್ಟ್ ಸ್ಟೆಪ್ ಅಂದ್ಬಿಟ್ಟು ಸ್ಟೆಪ್ ಫೋರ್ ಮುಗಿತು ಈಗ ಸ್ಟೆಪ್ ಫೈವ್ ಸ್ಟೆಪ್ ಫೈವ್ ನಲ್ಲಿ ನೀವು ಮಾಡ್ಬೇಕಂದಿದ್ದಂದ್ರೆ ಸ್ಟೆಪ್ ಫೈವ್ ಹ್ಮ್ ಸ್ಟಡಿ ಡೀಟೇಲ್ಸ್ ನ ಕೊಡ್ಬೇಕಾಗತ್ತೆ ಸೆಲೆಕ್ಟ್ ಯೂನಿವರ್ಸಿಟಿ ಆರ್ ಬೋರ್ಡ್ ಅಂದ್ರೆ ಯಾವ ಯೂನಿವರ್ಸಿಟಿ ಸ್ಟಡಿ ಅದನ್ನ ಸೆಲೆಕ್ಟ್ ಮಾಡಿ ಸೊ ನನ್ ಬಿಟ್ಟು ಬಂದ್ಬಿಟ್ಟು ಬಂದ್ಬಿಟ್ಟು ಇದೆ ವಿಜುಜಾ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಸೊ ಅದನ್ನ ಎಂಟರ್ ಮಾಡ್ತಿದ್ದೀನಿ ಆಮೇಲೆ ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಸೊ ಯು ಎಸ್ ಎನ್ ನ ಟೈಪ್ ಮಾಡಿ ನೀವು ಒಂದ್ ಯು ಎಸ್ ಎನ್ ಟೈಪ್ ಮಾಡಿದ್ರೆ ಗೆಟ್ ಡಾಟಾದಲ್ಲಿ ನೀವು ಎಲ್ಲ ಇನ್ಫಾರ್ಮೇಶನ್ ತಗೋಬಹುದು ಇಲ್ಲಿ ಬಂದ್ಬಿಟ್ಟು ನಿಮ್ಮ ನೇಮ್ ಅಂದರೆ ಆಧಾರ್ ಕಾರ್ಡ್ದಲ್ಲಿ ಹೇಗಿದೆ ಎಸ್ ಎಸ್ ಎಲ್ ಸಿ ಇದೆ ಹೇಗಿದೆಯೋ ಅದನ್ನು ತೋರಿಸಿದಾರೆ ಇವೆರಡು ಸೇಮ್ ಇದ್ದರೆ ಮಾತ್ರ ಓಕೆ ಅಂತ ಎಂಟ್ರ್ ಮಾಡಿ ಓಕೆ ಅಂತ ಎಂಟ್ರ್ ಮಾಡಿದ್ಮೇಲೆ ಸೇವ್ ಅಂಡ್ ಪ್ರೊಸೀಡ್ ಅಂತ ಎಂಟ್ರ್ ಮಾಡಿದರೆ ಇದು ನೆಕ್ಸ್ಟ್ ಗೆ ಹೋಗುತ್ತೆ ಓಕೆ ಈಗ ಸೇವ್ ಪ್ರೊಸೀಡರ್ ಓಕೆ ಸ್ಟೆಪ್ ಫೈ ಮುಗಿದಿದೆ ಈಗ ಪ್ರಿವ್ಯೂ ಪ್ರಿವ್ಯೂ ಮೇಲೆ ಎಂಟ್ರ್ ಮಾಡಿದರೆ ನಿಮಗೆ ಇಲ್ಲಿತನ ಏನೇನು ಡಾಕ್ಯುಮೆಂಟ್ ಏನೇನು ಇನ್ಫಾರ್ಮೇಶ ಫಿಲ್ ಮಾಡಿದ್ರೋ ಅದೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ಒಂದ್ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಕರೆಕ್ಟ್ ಇದ್ದರೆ ಓಕೆ ಇಲ್ಲಾಂದರೆ ಬ್ಯಾಗ್ ತಗೊಂಡು ನೀವು ಇನ್ನೊಂದ್ಸಲ ಕರೆಕ್ಟ್ ಮಾಡ್ಕೋಬಹುದು ಹೀಗೆ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಏನು ಬೇಕಾದರೂ ಮಾಡ್ಬೋದು ಬಟ್ ನೀವು ಸಬ್ಮಿಟ್ ಮಾಡಿದ್ರೆ ಏನು ಎಡಿಟ್ ಮಾಡೋಕೆ ಬರಲ್ಲ ಓಕೆ ಬಟ್ ಮೂರು ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ ಆ ವಿಡಿಯೋದ ಲಿಂಕ್ ನಾ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೋಡ್ಕೋಬಹುದು ಫೈನಲ್ ಸ್ಟೆಪ್ ಫೈನಲ್ ಸ್ಟೆಪ್ ಬಂದ್ಬಿಟ್ಟು ನೀವು ಇಲ್ಲಿ ತನಕ ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟ್ ಇದೆಯಲ್ಲ ಅಂತ ಕೇಳ್ತಾರೆ ಎಲ್ಲ ಕರೆಕ್ಟ್ ಇದ್ರೆ ಚೆಕ್ ಮಾರ್ಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಮುಗೀತು ಈ ಸ್ಕಾಲರ್ಶಿಪ್ ತುಂಬೋ ಪ್ರೊಸೀಜರ್ ಕಂಪ್ಲೀಟ್ ಆದಂಗೆ ಸೊ ಇದಾದ್ಮೇಲೆ ನೀವು ಪ್ರಿಂಟ್ ಟೆಕ್ನಾಲಜ್ಮೆಂಟ್ ಟೆಕ್ನಾಲಜ್ಮೆಂಟ್ನ ಇನ್ನೊಂದ್ಸಲ ಪ್ರಿಂಟ್ ಮಾಡಿ ತಕೊಂಡು ಇದರ ಜೊತೆಗೆ ಆಧಾರ್ ಕನ್ಸೆಂಟ್ ಫಾರ್ಮ್ ಜ್ವರ ತೊಗೊಂಡು ನೀವು ಕಾಲೇಜ್ನಲ್ಲಿ ಸಬ್ಮಿಟ್ ಮಾಡಬೇಕು ಸೊ ಸಬ್ಮಿಟ್ ಮಾಡಿದ್ರೆ ಮುಗೀತು ನಿಮ್ ನಿಮ್ಮ ಕಡೆಯಿಂದ ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಪ್ರೊಸೀಜರ್ ಮುಗಿಯುತ್ತೆ ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಗೋರ್ಮೆಂಟ್ ದಟ್ ವೆರಿಫೈ ನೀವು ಕೊಟ್ಟರೆ ಇನ್ಫಾರ್ಮೇಷನ್ ಕರೆಕ್ಟೋ ಅಂತ ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ಆ್ಯಂಡ್ ಡಿಪೆಂಡಿಂಗ್ ಆನ್ ಎಷ್ಟು ಅಮೌಂಟ್ನ ನೀವು ಕಾಲೇಜ್ ಪೇ ಮಾಡ್ತಿದ್ದೀರಾ ಅದರ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಅಪ್ರೂವ್ ಆಗತ್ತೆ ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನೀವು ರಿನ್ಯೂವಲ್ ಮಾಡ್ಬೇಕಂತ ಸೊ ಇನ್ನೂ ಈ ಥರನೇ ವೀಡಿಯೋಗಳನ್ನ ನೋಡ್ಬೇಕಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೋಬಾರ್ದು ಅಂದರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಏನೋ ಡೌಟ್ ಇದ್ರೂ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್